ಈ ಶ್ರೀಲಂಕಾದಲ್ಲಿ ಸ್ವಲ್ಪ ಪೊಲಿಟಿಕಲ್ ಕ್ರೈಸಿಸ್, ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲಿಂದ ಒಂದಷ್ಟು ಕಂಪ್ನಿಗಳು ಈ ಕಡೆ ಬರ್ತಿದಾವೆ ಅಂತ ಸುದ್ದಿ ಇದೆ ಸರ್, ಯಾವ್ದಿದೆ ಸರ್ ಮೇಜರ್ ಏನಾದರೂ ಇದೆಯಾ? ಅವ್ರ ಇಂಡಿವಿಜುವಲ್ ಆಗಿ ಏನು ಹೊಂಟು ನಮ್ಗೇನು ಬಿಟ್ಟಿಲ್ಲ ಶ್ರೀಲಂಕಾದನ್ನ. ಶ್ರೀಲಂಕಾ ಈ ಕಡೆ ರಷ್ಯಾ ಮತ್ತು ಉಕ್ರೇನು ಅಥವಾ ಚೈನಾ ಬೇಸ್ಡ್ ಕಂಪ್ನಿ ಇವ್ರು ಯಾರು ಬಂದಿಲ್ಲ. ನಮ್ಮ ಕಡೆ ಜಾಸ್ತಿ ಬರ್ತಾ ಇರುವಂಥದ್ದು ಜಪಾನ್ ಮತ್ತು ಸೌತ್ ಕೊರಿಯಾ, ಯುರೋಪ್ದಲ್ಲಿರುವಂಥದ್ದು, ನಂತರ ಯು ಎಸ್, ಜರ್ಮನಿ, ಈ ಸೈಡಿದ್ದು ಜಾಸ್ತಿ ನಮ್ಮಲ್ಲಿ ಬರ್ತಾ ಇರುವಂಥದ್ದು ಕಂಪ್ನಿ. ಶ್ರೀಲಂಕಾದಿಂದ ಯಾವುದೋ ಅಪ್ರೋಚ್ ಯಾವುದೂ ಇಲ್ಲ. ಈ ಸಲದ ಜಿಮ್ಮಲ್ಲಿ ತುಂಬ ನೋಟ್ ಆಗುವಂಥ ಕಂಪ್ನಿ ಯಾವುದು ಸರ್ ಬರ್ತಾ ಇರೋದು ಮೇಜರ್? ಮೇಜರು ಈಗ ಗೌತಮ್ ಅಡಾನಿ ಅವರು ನಮ್ಗೆ ಇಲ್ಲಿವರೆಗೆ ಅನೌನ್ಸ್ ಮಾಡಿಲ್ಲ. ಅವ್ರು ಅವತ್ತೇ ಸರ್ಪ್ರೈಸ್ ಫಿಗರ್ ಏನು ಕೊಡ್ತಾರೆ ಗೊತ್ತಿಲ್ಲ. ಆದರೆ ನನ್ನ ಗೌತಮ್ ಅಡಾನಿ ಅವ್ರ ಮಗ ಕರಣ್ ಬರ್ತಾ ಇದ್ದಾರೆ, ಅವನು ಭಾಳಷ್ಟು ಕಂಪ್ನಿಗಳಿಗೆ ಸಿ ಇ ಓ ಇದ್ದಾನೆ. ಓನ್ ಮಸನ್ ಅವರೇ ಬರ್ತಾ ಇದ್ರು ನಮ್ಮ ದಾವೋಸ್ದಲ್ಲಿ. ಆಲ್ಮೋಸ್ಟ್ ಮೋರ್ ದೆನ್ 2 ಅವರ್ಸ್ ಇದ್ದರು ನಮ್ಮ ಜೊತೆ, ನಮ್ಮ ಕರ್ನಾಟಕ ಫೇವ್ಲಿಯಿಂದಲ್ಲಿ. ಅವರ ಸಿಸ್ಟರ್ ಮಗದೇ ಮದುವೆ ಇದೆ ಅಮೇರಿಕಾದಲ್ಲಿ. ಅವರು ನನ್ನ ಜೋಡಿ ಮಾತಾಡಿದೆ, 2-3 ಸಲ ಮಾತಾಡಿದರು. ಇಲ್ಲ ಬೇಜಾರು ಮಾಡ್ಕೋಬೇಡಿ, ನಮ್ಮದು ಓನಿದೆ, ನಮ್ಮ ಸಿಸ್ಟರ್ ಸಲಾಗಿ ಅವರು ಭಾಳ ಅಟ್ಯಾಚ್ಮೆಂಟ್ ಇದೆ, ಮದುವೆ ಇರಲಿಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ನಾನು ಬಂದು ಹೋಗ್ತೀನಿ ನಿಮ್ಮ ಜಿಮ್ ಆದಮೇಲೆ, ನನ್ನ ಮಗನ ಕಳಿಸ್ತಾ ಇದ್ದೀನಿ, ಅವನು ಅಮೇರಿಕಾಗೆ ಬರೋದಿತ್ತು, ಈ ಜಿಮ್ ಸಲಾಗಿ ನಾನು ನಿಮಗೆ ಅಲ್ಲಿ ಕಳಿಸ್ತಾ ಇದ್ದೀನಿ ಅಂತ. ಅವ್ರು ಕರಣ್ ಮತ್ತು ಕರಣ್ ಮಿಸ್ಸಸ್ ಇಬ್ಬರು ಬರ್ತಾ ಇದ್ದಾರೆ, ಇಬ್ಬರು 2 ಡೇಸ್ ಇರ್ತಾರೆ ಇಲ್ಲಿ ಪೂರ್ತಿ ಬಂದು. ಅದಾನಿ ಗ್ರೂಪ್ ಸರ್ಪ್ರೈಸ್ ಫಿಗರ್ ನಮ್ಗೊಂದು ಇಲ್ಲಿ ಹೇಳಿದ್ರೆ ಅದು ಇದು ಮಾಡೋದು ಬೇಡ, ನಿಮ್ಮ ಭಯಿಂದನೇ ಹೇಳಿ ಮತ್ತು ಯಾವ ಸೆಕ್ಟರ್ದಲ್ಲಿ ಮಾಡ್ತೀರಿ ಅನ್ನೋಂಥ ನೀವು ಅನೌನ್ಸ್ ಮಾಡುತ್ತೀರಿ ಇದ್ರ. ಅದಾದಮೇಲೆ ವಿಜಯ್ ಇವರು ನಮ್ಮ ವೇದಾಂತ ಗ್ರೂಪ್ದವ್ರು ಅನಿಲ್ ಅಗರ್ವಾಲ್, ಲಾಸ್ಟ್ ಟೈಮ್ ಏನು ಗುಜರಾತ್ಗೆ ಹೋದರು, ನಾನು ಅಲ್ಲಿ ಹೋಗಿನಂತ ಬೇಜಾರು ಮಾಡ್ಕೋಬೇಡಿ, ನಾನು ಕರ್ನಾಟಕಕ್ಕೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋಂಥದ್ದು ಹೇಳಿದ್ದಾರೆ. ಮತ್ತು ಅಂಬುಜಾ ಗ್ರೂಪ್ದವರು, ಅವ್ರ ಮಗನೂ ಬರ್ತಾ ಇದ್ದಾರೆ ಅಂಬುಜಾ ಗ್ರೂಪ್ದಲ್ಲಿ. ಹೀಸ್ ಎ ರಿಚೆಸ್ಟ್ ಇನ್ ಲಂಡನ್, ಅಂಬುಜಾ, ಹೀಸ್ ಫ್ರಮ್ ಇಂಡಿಯಾ. ಆಮೇಲೆ ಹಳೆ ಮೈಸೂರು ಪ್ಯಾಲೇಸ್, ಹಳೆ ಲಂಡನ್ ಪ್ಯಾಲೇಸ್ ಅವರೇ ಖರೀದಿ ಮಾಡಿದ್ದು. ಅವ್ರು 54 ದೇಶದಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ. ಹಿಂಗಾಗಿ ಇಂಡಿಯಾದಲ್ಲಿ ನನಗೆ ಕರ್ನಾಟಕ ಭಾಳ ಪ್ರೀತಿ ಇದೆ, ನಾನು ಒಂದು ಗುಡ್ ಸೈಜೇಬಲ್ ನಾನು ಇದು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಥರ ಬಿರ್ಲಾದವ್ರು ಬರ್ತಾ ಇದ್ದಾರೆ, ಬೇರೆ ಬೇರೆ ITBT ಸೆಕ್ಟರ್ದಲ್ಲಿ, ಏರೋಸ್ಪೇಸ್ ಡಿಫೆನ್ಸ್ದಲ್ಲಿ ಒಳ್ಳೆ ಕಂಪ್ನಿಗಳಿದ್ದಾರೆ. ಅಬೌವ್ 50,000 ಕ್ರೋರ್ಸ್ ಮಾಡುವಂಥವ್ರು ಒಂದು 5-6 ಕಂಪ್ನಿಗಳಾಗ್ಬೋದು. ಮಾಡ್ತಾ ಇದ್ದಾನೆ. ಅದಕ್ಕೇನು ಮಾಡ್ತಾ ಇದ್ದೀವಿ ಸರ್, ಈಗ ಅಲ್ಲೇನು ಮಾಡ್ತಾ ಇದ್ವಿ, 3 ಗ್ರೂಪ್ ಮಾಡ್ತಾ ಇದ್ದೀವಿ, up to 500 ಅದಕ್ಕೆ ನಮ್ಮ GD ಲೆವೆಲ್ದಲ್ಲಿ ಫಾಲೋಅಪ್ ಅಂದರೆ ಇನ್ವೆಸ್ಟರ್, ಡಿಪಾರ್ಟ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಟ್ರೆಂಗ್ಯುಲರ್. ಪ್ರತಿ ತಿಂಗಳ ಭೇಟಾಗೋದು, ಟ್ವೈಸ್ ಇನ್ ಎ ಮಂತ್ ಭೇಟಾಗೋದು. 500 ಕ್ರೋರ್ಸ್ to up to 10,000 ಕ್ರೋರ್ಸ್ ತನಕ ಅವ್ರಿಗೊಬ್ಬರು ಜೂನಿಯರ್ IAS ಆಫೀಸರ್ ಥರನ ಅಥವಾ ಸೀನಿಯರ್ KS ಅವ್ರಿಗೆ. ಅಬೌವ್ 5,000 or 10,000 ಕ್ರೋರ್ಸ್ ಟು ಬಿಗ್ ಅಮೌಂಟ್ ಬಂದಿದ್ದು ಒಬ್ಬ IAS ಅವ್ರಿಗೆ, ನೋಡಲ್ ಏಜೆನ್ಸಿ. ಅವ್ರ ಕೆಲಸ ಅವ್ರಿಗೆ ಎಲ್ಲೆಲ್ಲಿ ಸ್ಟಕಪ್ ಆಗಿದೆ, ಅಥವಾ ಒಂದು ಲ್ಯಾಂಡ್ ಕನ್ವರ್ಸನ್ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ಅವ್ರು ಕೊಟ್ಟಿರುವಂಥ ಇದು ಇರ್ಬೋದು, ಕನ್ಸೆಷನ್ ಕೊಡಲಿಕ್ಕೆ ಫೈಲ್ ಮೂವ್ಮೆಂಟ್ ಆಗದಿರುವಂಥದ್ದು, ಅವನ್ನೆಲ್ಲ ಮಾಡಿ ಎವ್ರಿ 15 ಡೇಸ್ಗೊಂದು ಇಂಡಸ್ಟ್ರಿ ಕಮಿಷನರ್ ಮೀಟಿಂಗ್ ತೊಗೊಳ್ಳುವಂಥದ್ದು ಕೇಳಿದ್ದೀವಿ. ಮತ್ತು ಎವ್ರಿ ಮಂತು SS ಜೋಡಿ ಮೀಟಿಂಗ್ ಮಾಡುವಂಥದ್ದು, ಆವತ್ತಿನ ಕನ್ಸರ್ನ್ ಮಿನಿಸ್ಟ್ರಿಗೆ ಅಪ್ಡೇಟ್ ಮಾಡುವಂಥದ್ದು ಎವ್ರಿ ಮಂತು. ಮತ್ತು ವಿದಿನ್ ಇದರಲ್ಲಿದ್ದರೆ ಅವರು ಬೈ ವರ್ಚುವಲ್ ಮಾತಾಡಿ ನಾವು ಯಾವ ಸರ್ಕಾರದಲ್ಲಿ ಫಾಲೋ ಮಾಡಬೇಕು ಅನ್ನೋದು ನಮ್ಮ ಗಮನಕ್ಕೆ ತರುವಂಥದ್ದು. ಎವ್ರಿ ಮಂತ್ ನಮಗೆ ಬ್ರೀಫ್ ಮಾಡಬೇಕು ಅನ್ನೋಂಥದ್ದಕ್ಕೂ ಒಂದು ಸಬ್ ಕಮಿಟಿ ಥರ ಮಾಡ್ತಾ ಇದ್ದಾನೆ. ಸರ್, ಲ್ಯಾಂಡ್ ಬ್ಯಾಂಕು ಬೆಂಗಳೂರು ಅರ್ಬನ್ ಆ್ಯಂಡ್ ರೂರಲ್ 20,000 acres ಮಾಡ್ತಾ ಇದ್ದೀವಿ, ಬಿಹೈಂಡ್ ಬೆಂಗಳೂರು 30,000 acres ಮಾಡ್ತಾ ಇದ್ದೀವಿ. ಬಿಹೈಂಡ್ ಬೆಂಗಳೂರದಲ್ಲಿ ಹಾಂ ಪ್ರಿಮಿ ನೋಟಿಫಿಕೇಷನ್ ಆ್ಯಂಡ್ ಡಬ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಐಡೆಂಟಿಫೈ ಮಾಡಿದ್ದು ಇನ್ನೂ ಇದೆ, ಆದರೆ ಈಗ ನಾವು ಫೈನಲ್ ಎಕ್ವಿಷನ್ ಮಾಡುವಂಥದ್ದು ಅಂದರೆ ಒಂದು ಕೆಲವೊಂದು 28-1 ಆಗಿದೆ, ಕೆಲವೊಂದು 28-4 ಆಗಿದೆ, ಕೆಲವೊಂದು ಪ್ರೈಸ್ ಫಿಕ್ಸೇಷನ್ ಹಂತಕ್ಕೂ ಬಂದಿದೆ. ಇಂಥವುಗಳನ್ನು 50,000 ಎಕರೆ ಆಗುತ್ತೆ. ಅವ್ರು ಡಿಪೆಂಡಾಗಿ ಎಲ್ಲಿ ಇತ್ಕೋತಾರೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅವರು ಮಾಡ್ತಾರೆ. ನಾವೆಲ್ಲ ಕಡೆ 50,000 ಎಕರೆ ಒಮ್ಮೆ ತೊಗೊಂಡು ಇಟ್ಕೊಂಡ್ರು ಕೆಲವೊಂದು ಐಡಿಯಲ್ ಆಗುತ್ತೆ, ಹೆಂಗೆ ಡಿಮಾಂಡ್ ಬರ್ತದೆ ಆ ಥರ ಅದ ಮುಂದೆ. ಇಲ್ಲ, ನಾವೇ ಖರೀದಿ ಮಾಡ್ಕೊಡ್ತೀವಿ ಅವ್ರಿಗೆ. ನನಗೆ ಇವತ್ತು ಉದಾಹರಣೆಗೆ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ನನಗೊಂದು 500 ಎಕರೆನೋ 1,000 ಎಕರೆನೋ ಟೆಕ್ಸ್ಟೈಲ್ಗೂ ಮತ್ತೊಂದು ಬೇಕಂದರೆ ಅವ್ರು ಇಮಿಡಿಯೇಟಾಗಿ ನಮ್ಗೆ ಡಿಪಾಸಿಟ್ ಮಾಡ್ತಾರೆ. ನಮ್ಮ ಕಡೆಯೂ ದುಡ್ಡು ಇರ್ತದೆ, ನಮ್ಗೆ ಗ್ಯಾರಂಟಿ ಆಗುತ್ತೆ ಸೀರಿಯಸ್ ಆಗಿ ಮಾಡಿ ಅವ್ರಿಗೆ 1,000 ಎಕರೆ ಕೊಡಬೇಕು ಅನ್ನೋಂಥದ್ದು. ಇದಕ್ಕೆ ಸುಮ್ಮನೆ ಹೆಸರಿಗೆ ನಾ 50,000 ಎಕರೆ ಅದು ಪೇಪರ್ದಲ್ಲಿ ಇಟ್ಕೊಂಡು ಕೂತ್ರೆ ಅದು ಒಂದು ಫಿಲ್ಮ ನೋಟಿಫಿಕೇಶನ್ ಮಾಡಿದಾಗ ಅವರೇ ಬಿತ್ತಿರ್ತಾರೆ, ಅವರೆಲ್ಲ ಬೆಳೀತಿರ್ತಾರೆ. ನಾವು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಎಷ್ಟು ಬೇಕು ಅವಶ್ಯಕತೆ ಇದೆ ಅಷ್ಟೇ ನಾವು ಮಾಡ್ಕೊಂಡು ಬಂದು ಬರ್ತೀವಿ. ಅಂದರೆ ಇಮಿಡಿಯೇಟಾಗಿ 50,000 ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿಬಿಡ್ತದೆ. ಬಳಸಿಲ್ಲದಿರೋದು
ಮಾಡ್ತಾಯಿದ್ದೀವಿ ಸರ್, ಅದನ್ನ ಒನ್ ಬೈ ಒನ್ ತೋತಾ ಇದ್ದೀವಿ. ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಇದನ್ನ ಮಾಡ್ತಾರೆ, ಎಲ್ಲ ಇನ್ಫ್ಲೂಯೆನ್ಸ್ ತರ್ತಾರೆ. ನಮ್ಮಲ್ಲಿ ಏನು ಸರ್, ಏನು ಕೋರ್ಟ್ ಇನ್ನು ಏನು ಬೇಕಾದ್ರು ಇರಿ, ಇಷ್ಟೇ ಕೊಟ್ಬಿಡ್ತಾರೆ. ಏನು ಬೇಕಾದನು ಇದು ವಿಧಾನಸೌಧ ನಂದಿದೆ ಸರ್, ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು, ನನಗೆ ಸ್ಟೇ ಕೊಡ್ರಿ ಅಂದ್ರೆ ಕೊಟ್ಬಿಡ್ತಾರೆ. ವಿಧಾನಸೌಧ ಯಾರ್ದು ಏನೋದು ವಿಚಾರ ಮಾಡೋದು.